ಸಿದ್ದರಾಮಯ್ಯವರು ಅಹಿಂದ ಕಾರ್ಯಕ್ರಮ ಮಾಡೋದ್ರ ಮುಖಾಂತರವಾಗಿ ಇವರು ರಾಜಕಾರಣಕ್ಕೆ ಬಂದ್ರಲ್ವಾ, ಅವರ ಹೆಸರೇಳ್ಕೊಂಡು ಅವ್ರ ಶಕ್ತಿಯನ್ನ ಬಳಸ್ಕೊಂಡು ಇವ್ರು ರಾಜಕಾರಣಕ್ಕೆ ಬಂದ್ರು. ಕೆ ಜಿ ಮುನಿಯಪ್ಪನವರು ಕಾಂಗ್ರೆಸ್ ಸಪೋರ್ಟ್ ಅನ್ನ ಮಾಡಿ ಇಂಡಿಪೆಂಡೆಂಟ್ ಇವ್ರು ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಇವತ್ತು ಇವರು ಈ ಜಾಗದಲ್ಲಿ ಎಂಎಲ್ಎ ಸಂಸ್ಕೋತಾ ಇರಲಿಲ್ಲ, ಮಾಜಿ ಮಂತ್ರಿ ಅಂತ ಅನ್ಸ್ಕೋತಾ ಇರಲಿಲ್ಲ ಅವರು. ಇವತ್ತು ಅವರಿಬ್ಬರ ಆಶೀರ್ವಾದ, ಸಿದ್ದರಾಮಣ್ಣ ಮತ್ತೆ ಕೆ ಜಿ ಮುನಿಯಪ್ಪನವರ ಆಶೀರ್ವಾದದಿಂದ ಇವರು ರಾಜಕಾರಣದಲ್ಲಿ ವರ್ತೂರ್ ಪ್ರಕಾಶ್ ಯಾರು ಅನ್ನೋದನ್ನ ಈ ಸಮಾಜಕ್ಕೆ ಅದು ಗೊತ್ತಾಗಿ ಅವರಿಂದ ಗೊತ್ತಾಗಿದೆ. ಒಂದಿನ ಮೆಟ್ಲನ್ನೇ ಅವರು ಅವ್ರ ಅತ್ಯಂತ ಮೆಟ್ಲನ್ನೇ ಹೊಂದ್ಕೊಂಡವರು. ಅವರು ಈ ತರ ಮಾಡೋದು ಸಹಿತ ಅದು ವ್ಯಕ್ತಿತ್ವಕ್ಕೆ ಶೋಭೆ ತರುವಂತ ವಿಚಾರಗಳಲ್ಲ. ಇವತ್ತು ಅವರು ಬಿಜೆಪಿಗೆ ಹೋಗಿದ್ದಾರೆ. ಬಿಜೆಪಿ ಹೋಗಿರ್ತಕ್ಕಂಥವ್ರು ಇವಾಗ ಅವರ ಕುಂಚಿಯನ್ನ ಅವರೇ ತೋಡ್ಕೊಂಡಿದ್ದಾರೆ. ಅವರು ಮುಸ್ಲಿಂ ಜನಾಂಗಕ್ಕೆ, ದಲಿತ ಜನಾಂಗಕ್ಕೆ, ಹಿಂದುಳಿದ ವರ್ಗಗಳಿಗೆ, ಹಿಂದುಳಿದ ಜನಾಂಗಕ್ಕೆ ಅವರು ಒಂದು ರೀತಿಯಲ್ಲಿ ದ್ರೋಹ ಮಾಡ್ಬಿಟ್ಟು ಹೋಗಿದ್ದಾರೆ ಅವರು. ಇವತ್ತು ಒಂದು ಹೇಳ್ತೀನಿ, ವರ್ತೂರ್ ಪ್ರಕಾಶ್ ಅವರು ಏನಾದ್ರೂ ಮುಂದಿನ ದಿನಗಳಲ್ಲಿ ಕೋಲಾರದಲ್ಲಿ ಅವ್ರು MLA ಆಗಿ ಗೆದ್ದುಬಿಟ್ರೆ ನನ್ನ ಜಾತಿಯನ್ನ ನಾನು ಬದಲಾಯಿಸ್ಕೊಂಡ್ಬಿಡ್ತೀನಿ, ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಇಡೀ ಕ್ಷೇತ್ರದಲ್ಲಿ ನಾನು ಓಡಾಡಿ ಸಮೀಕ್ಷೆ ಮಾಡಿದಾಗ, ಜನಾಭಿಪ್ರಾಯ ನೋಡಿದಾಗ, ಮೇಲ್ವರ್ಗದ ಜನ, ಮಧ್ಯಮ ವರ್ಗದ ಜನ, ಕೆಳವರ್ಗದ ಜನ, ವಿದ್ಯಾವಂತರು, ತಿಳುವಳಿಕೆ ಇರೋರು, ಜ್ಞಾನವಂತರು, ಪ್ರತಿಯೊಬ್ಬರು ಸಹಿತ ನಾನು ಭೇಟಿ ಮಾಡಿ ನಾನು ಚರ್ಚೆ ಮಾಡಿದ್ದೇನೆ. ಇವತ್ತು ನಮಗೆ ಹೊಸ ಮುಖ ಬೇಕು, ಕೋಲಾರಿಗೆ ಹೊಸ ಮುಖ ಬೇಕಾಗ್ತದೆ ಅಂತ ಹೇಳಿಬಿಟ್ಟು ಆ ಕೋಲಾರ ಹೊಸ ಮುಖ ಬರುತ್ತೆ. ಇವತ್ತು ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಅವರು ಆಯ್ಕೆ ಆಗೋಕೆ ಜನಾಭಿಪ್ರಾಯ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಾವು ಇಷ್ಟೇ ಹೇಳುದು ಜನಪ್ರತಿನಿಧಿಗಳು, ನಾವು ಜನ ಸೇವೆ ಮಾಡಿದ್ರು, ಕೆಲಸ ಮಾಡಿದ್ರು, ನಾಲಿಗೆಯನ್ನ ಯಾವತ್ತು ಸಹಿತ ಸ್ವಲ್ಪ ಶುದ್ಧವಾಗಿ ಇಟ್ಕೋಬೇಕು, ವ್ಯಕ್ತಿತ್ವವನ್ನ ಶುದ್ಧವಾಗಿ ಇಟ್ಕೋಬೇಕು. ಏನು ನಮ್ಮನ್ನ ಕೇವಲವಾಗಿ ಮಾತಾಡೋದು, ಅವನು ಇವನು ಅಂತ ಹೇಳಿ ಕೇವಲವಾಗಿ ಮಾತಾಡೋದು ಎಷ್ಟು ಅಸಹ್ಯಕರವಾದ, ನಮಗೂ ಮಾತಾಡಲಿಕ್ಕೆ ಬರೋದಿಲ್ವಾ? ನಮಗೂ ನಾವು ಹಳ್ಳಿ ಹುಟ್ಟಿ ಬೆಳೆದಂತರು, ನಾವು ಮಾತಾಡಬಹುದು, ಆದ್ರೆ ನಾವು ಆ ಸಂಸ್ಕಾರ ಆ ಗುಣಗಳನ್ನ ನಾವು ಮೈಗೂಡಿಸ್ಕೊಂಡಿಲ್ಲ, ಬೇಕಾಗುವುದಿಲ್ಲ. ನಮಗೆ ಕುರುಬ ನಾಯಕರು ಅಂತ ಹೇಳ್ಕೊತಾರ ಅವರು, ಕುರುಬ ಜನಾಂಗಕ್ಕೆ ಏನ್ ಮಾಡಿದಾರೆ ಅವರು? ಒಂದು ಆಸ್ತಿ ಕಟ್ಸಿದಾರ, ಒಂದು ಸಮುದಾಯವನ್ನು ಮಾಡಿದಾರ, ಯಾರಾದ್ರೂ ಬಿಸ್ನೆಸ್ ಹಾಕೊಟ್ಟಿದಾರ, ಭವಿಷ್ಯತನ್ನ ಕಲ್ಪಿಸಿದಾರ ಯಾರಾದ್ರೂ ಆ ಜನಾಂಗಕ್ಕೆ? ನಾನು ಹೇಳ್ದಂಗೆಲ್ಲ ಕುರುಬರೆಲ್ಲ ಕೇಳ್ತಾರೆ ಅಂತ. ಸಿದ್ದರಾಮಯ್ಯನಿಗಿಂತ ನಾಯಕನ ಅಯ್ಯಪ್ಪ ಸಿದ್ದರಾಮಯ್ಯವರು ಮಾತಾಡುವಾಗ ಸತ್ಯತೆಯಿಂದ, ಗೌರವದಿಂದ, ತೂಕದಿಂದ ಮಾತಾಡ್ತಾರೆ. ಇವ್ರು ಎಲ್ಲವನ್ನೂ ಮೀರಿ ಮಾತಾಡ್ತಾರೆ. ಇವರು ಒಟ್ಟು ಪ್ರಕಾಶ್ ಅವರೇ, ನೀವು ನಮಗೆ ಸ್ನೇಹಿತರು, ನಮ್ಗೆ ಆತ್ಮೀಯನವ್ರೆ. ನಿಮ್ ವ್ಯಕ್ತಿತ್ವವನ್ನ ಸರಿಯಾಗಿ ರೂಪಿಸ್ಕೊಂಡಿದ್ರೆ, ಶಾಸಕಾಂಗದ ವಿಚಾರದಲ್ಲಿ ಪ್ರಬಲವಾಗಿ ನೀವು ಸ್ಟಡಿ ಮಾಡಿದ್ರೆ, ನೀವು ಚೆನ್ನಾಗಿ ಏನು ಕೋಲಾರದಲ್ಲಿ ಅತ್ಯುತ್ತಮವಾದ ಕೆಲಸಗಳನ್ನ ನೀವು ಮಾಡಿದ್ರೆ, ಶಾಶ್ವತವಾಗಿ ನೆಲೆಗೊಳ್ಳುವಂತಹ ಕೆಲಸಗಳನ್ನ ನೀವು ಮಾಡಿದ್ರೆ, ನೀವು ನಿಜವಾಗ್ಲೂ ಸಹಿತ ಇಲ್ಲಿ ಉಳ್ಕೋಬೋದಾಗಿತ್ತು. ನೀವು ಎಲ್ಲವನ್ನೂ ಕಳ್ಕೊಂಡಿರೋದು ನಿಮ್ಮ ನಾಲಿಗೆಯಿಂದ, ನಿಮ್ಮ ನಾಲಿಗೆ ಮೇಲೆ ಇಳ್ತಾ ಇದ್ದಾನೆ ಇರೋದ್ರಿಂದ, ನಿಮ್ಮ ನಾಲಿಗೆ ಮೇಲೆ ಕಂಟ್ರೋಲ್ ಇದ್ದಾನೆ ಇರೋದ್ರಿಂದ, ನೀವು ವ್ಯಕ್ತಿಗಳನ್ನ ಕೇವಲವಾಗಿ ನೋಡೋದ್ರಿಂದ, ವ್ಯಕ್ತಿಗಳಿಗೆ ಗೌರವ ಕೊಡದಲೇ ಇರೋದ್ರಿಂದ, ವ್ಯಕ್ತಿಗಳನ್ನ ಹೀನಾಯವಾಗಿ ಮಾತಾಡೋದ್ರಿಂದ, ನಿಮ್ಮ ಶಕ್ತಿಯನ್ನ ನೀವೇ ಕುಂದಿಸ್ಕೊಡ್ರಿ, ನಿಮ್ಮ ವ್ಯಕ್ತಿತ್ವವನ್ನ ನೀವೇ ಕುಂದಿಸ್ಕೊಂಡ್ರಿ. ಈ ಮುಂದಾದ್ರೂ ಸಹಿತ ಇಲ್ಲಿ ಯಾವುದೇ ವ್ಯಕ್ತಿಗಳನ್ನ, ಇವತ್ತು ಗೋವಿಂದ ರಾಜ್ ಅವ್ರನ್ನ ತಗೊಳ್ತೀರಿ ಟಾರ್ಗೆಟ್, ಶ್ರೀನಿವಾಸ ಗೌಡರನ್ನು ತಗೊಳ್ತೀರಿ ಟಾರ್ಗೆಟ್, ಸಿಎಂ ಆರ್ ಹರೀಶನ್ ತಗೊಳ್ತೀರಿ ಟಾರ್ಗೆಟ್, ಮಂಜುನಾಥ್ ಗೌಡರನ್ನ ತಗೊಳ್ತೀರಿ ಟಾರ್ಗೆಟ್. ಏನು ಒಕ್ಕಲಿಗರನ್ನ ನೀವು ಟಾರ್ಗೆಟ್ ಮಾಡ್ಕೊತೀರಾ? ನೀವು ಒಕ್ಕಲಿಗರನ್ನ ಟಾರ್ಗೆಟ್ ಮಾಡ್ಕೊಳ್ತೀರಾ? ನೀವು ಟಾರ್ಗೆಟ್ ಮಾಡ್ಕೊಳ್ಳಿ. ನೀವು ನಾನು ದೇವೇಗೌಡರ ಗರಡಿಯಲ್ಲಿ 35 ವರ್ಷಗಳ ಕಾಲ ಪಡೆಯತಕ್ಕಂಥವ್ರು. ನಾನು ಯಾವುದಕ್ಕೂ ನಾನು ಈ ಕೊಟ್ಟ ಬೆದರಿಕೆಗಳಿಗೆಲ್ಲ ಜಿಗ್ಗಲ್ಲ. ನಾನು ನೀವೇನಾದ್ರೂ ನಿಮ್ಮ ಗುಣ ನಡತೆಗಳನ್ನ ತಿದ್ದುಕೊಳ್ಳಿಲ್ಲ ಅಂದ್ರೆ, ನೀವು ಬಾಯಿ ನಾಲ್ಗೆನ ಸಿದ್ಧ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಮುಂದಿನ ದಿನದಲ್ಲೂ ಇದೇ ರೀತಿ ಮಾತಾಡಿದ್ರೆ ನಿಮ್ಮನ್ನ ಸೋಲ್ಸೋದೇ ನಾನು ಗುರಿಯಾಗಿ ಇಟ್ಕೋತೀನಿ. ನನ್ಗೆ MLA ಟಿಕೆಟ್ ಸಿಕ್ಕಿದ್ರೆ ಒಂದು, ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಮತ್ತೊಂದು. ನನ್ನ ಸಮಾಜ ಸೇವಕ, ನನ್ನ ಪೂರ್ವಿಕರು ಕೋಲಾರ ಹುಟ್ಟಿದ್ರು, ಆ ಋಣ ತೀರಿಸ್ಬೇಕು ಅಂತ ಮುಂದಿದ್ದೀನಿ. ಇವತ್ತು ಆ ದೇವರು ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಸಂಪನ್ಮೂಲಗಳು ನನಗೆ ಸಿದ್ಧಿಸಿದಿವೆ, ದೇವರ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ನನ್ನ ಕೈ ಎಷ್ಟಾಗುದು ಅಷ್ಟು ಕೋಲಾರ ತಾಲೂಕಿಗೆ, ಸಾಧ್ಯವಾದ್ರೆ ಕೋಲಾರ ಜಿಲ್ಲೆಗೆ, ಎರಡು ತಾಲೂಕನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಒಂದು ಶ್ರೀನಿವಾಸಪುರ ತಾಲೂಕು, ನಮ್ಮ ಪೂರ್ವಿಕರು ಹುಟ್ಟಿದಂತಹ ತಾಲೂಕು, ಎರಡನೇದು ಕೋಲಾರ. ಇದರ ಮುಖಾಂತರವಾಗಿ ನಾನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ನೀವು MLA ಆಗ್ಬೇಕು ಅನ್ನೋದು ಬಹಳ ಆಸೆಯನ್ನ ಇಟ್ಕೊಂಡಿದ್ದೀರಾ, ಇಟ್ಕೊಳ್ಳಿ ಬೇಡ ಅನ್ನೋದಿಲ್ಲ. ನಾನು ಅದರಿಂದ ಹೋಗೋಣ. ನಾನು ದೈವ ನಂಬಿರೋನು, ಈಶ್ವರನ್ ನಂಬಿರೋನು, ಆ ಪರಮಾತ್ಮನ ಆಶೀರ್ವಾದ ಹಣೆ ಬರಹ ಏನಿದೆಯೋ ಅದ್ರ ಪ್ರಕಾರ ಆಗ್ಲಿ. ನಿಮ್ಗೆ ಅವತ್ತು ಯೋಗ ಇತ್ತು, ಮುನಿಯಪ್ಪನವರ ಆಶೀರ್ವಾದ ಇತ್ತು, ಕಾಂಗ್ರೆಸ್ ಆಶೀರ್ವಾದ ಇತ್ತು, ಆದ್ರೆ ಆಧಾರದ ಮೇಲೆ ನಿಮ್ಗೆ ಗೆದ್ದು ಬಂದ್ರೆ ಅಷ್ಟೇ ಹೊರತು ನಿಮ್ಮ ಸ್ವಂತ ಶಕ್ತಿಯಿಂದ ಗೆದ್ದಿಲ್ಲ. ನೀವು
ಇವತ್ತು ಸ್ವಂತ ಶಕ್ತಿಯಿಂದ ನನಗೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾಂಗ್ರೆಸ್ ಅವರು ಬೇಡ ಅಂದ್ರು, ಬಿಜೆಪಿ ದಳದವರು ಬೇಡ ಅಂತಂದ್ರು, ಬಿಜೆಪಿ ಅವರು ಸಹಿತ ಆರ್ಎಸ್ಎಸ್ ಕಮಿಟಿನಲ್ಲಿ ಇವ್ರು ಬೇಡ ಅಂತ ಹೇಳಿ ತೀರ್ಮಾನ ತಗೊಂಡ್ರು. ಅದನ್ನು ಮೀರಿ ಇವತ್ತು ನಿಮ್ಮನ್ನ ಸೇರಿಸ್ಕೊಂಡಿದ್ದಾರೆ. ಹೋಗಿ ನೀವು ಒಳ್ಳೇದ್ ಮಾಡಿ, ನೀವು ಮಾಡೋದೆಲ್ಲ ಮಿಸ್ಟೇಕ್ಸ್, ನೀವು ಮಾಡೋದೆಲ್ಲ ಸರಿನೇ. ಅವನು ಗೋವಿಂದ ರಾಜು, ಅವನು ಸಿಎಂ ಆಗು ಟಮಾಟೋ ಮಾರ್ತಾನೆ, ಅವನು ಅರ್ಕೆರೆ ಮಂಜುನಾಥ್ ಗೌಡ. ಅರ್ಕೆರೆ ಮಂಜುನಾಥ್ ಗೌಡನ ಬಗ್ಗೆ ಯಾಕೆ ಇಷ್ಟೊಂದು ಭಯ ನಿಮ್ಗೆ? 10 ವರ್ಷದಿಂದ ನೀವು ಇರ್ತಕ್ಕಂಥ 15 ವರ್ಷದಿಂದ ಇಲ್ಲಿರ್ತಕ್ಕಂಥವ್ರು. ನಾನು ಬಂದಿರೋದು ಬರೀ 3 ತಿಂಗಳಲ್ಲಿ, ನಾನು ಇನ್ನೂ ಅಕಾಡಿಕ್ ಇಳಿದಿಲ್ಲ. ಅಕಾಡಿಕ್ ಇಳಿದ್ರೆ ನನ್ನ ಕಾರ್ಯಶೈಲಿನೇ ಬೇರೆ. ನಾನು ದೇವೇಗೌಡ ಜೊತೆ 35 ವರ್ಷಗಳ ಕಾಲ 8 MLA ಎಲೆಕ್ಷನ್ ಇನ್ಚಾರ್ಜ್ ತಗೊಂಡು ಮಾಡಿದ್ದೀನಿ, 2 MP ಎಲೆಕ್ಷನ್ ಇನ್ಚಾರ್ಜ್ ತಗೊಂಡಿದ್ದೀನಿ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, APMC, ಜಿಲ್ಲಾ ಪಂಚಾಯತಿ, TAPCMC ಎಲೆಕ್ಷನ್ಸ್ ಎಲ್ಲಾನು ಫೇಸ್ ಮಾಡಿ ನಾನು ಫೇಸ್ ಮಾಡಿದ್ದೀನಿ. ನಾನು ಎಂತೆಂತ ಮಿನಿಸ್ಟರ್ಗಳು ನೋಡಿದ್ದೀನಿ. ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡದಂತವ್ರು. ನಾವು ಬಸವರಾಜ ಬೊಮ್ಮಾಯಿ ಜನರಲ್ ಸೆಕ್ರೆಟರಿ ಆಗಿದ್ದ, ನಾನು ಜನರಲ್ ಸೆಕ್ರೆಟರಿ ಆಗಿದ್ದ. ನಾನು ಇವತ್ತು ಏನು ಅದೃಷ್ಟದ ಕೊರತೆ ಇಲ್ಲನೋ ಏನೋ ಗೊತ್ತಿಲ್ಲ ನಮ್ಗೆ. ನಮ್ ಸ್ಥಾನ ಇಲ್ಲಿಂದ ನಾವು ಇಲ್ಲಿದ್ದೀವಿ, ನೀವೇ ಮಾಡಿದೀವಿ. MLA ಆದ್ರೆ ಬಂದು ಆಗಲ್ಲ ಅಂದ್ರೆ ನಾನು ಚಿಂತೆ ಮಾಡಲಿಲ್ಲ. ನಾನು ನಮ್ಮ ಹಣೆಬರ ಇದ್ದಕ್ಕಾಗಲಿ, ನಮ್ಗೆ ನೀವು ಯಾವುದೇ ಕಾರಣಕ್ಕೂ ಸಹಿತ ನಮ್ಮ ಭಕ್ತರು ಪ್ರಕಾಶ್ ಅವರಿಗೆ ನಾನು ಒಂದು ಮಾತನ್ನು ಹೇಳ್ತೀನಿ. ಕೋಲಾರ ತಾಲೂಕಿನಲ್ಲಿ ನಿಮ್ಮ ಗೆಲುವು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಹೊಸ ಮುಖ ಬರಬೇಕು ಅನ್ನೋ ತೀರ್ಮಾನ ಜನ ಮಾಡಿದ್ದಾರೆ. ಹೊಸ ಮುಖ ನಾನಾಗ್ಬಹುದು, ಮತ್ತೊಬ್ಬ ತಿಮ್ಮಪ್ಪ ಬೊಮ್ಮಪ್ಪ ಆಗ್ಬಹುದು, ಯಾರು ಬೇಕಾದ್ರೂ ಆಗ್ಬಹುದು. ನನ್ ಟಿಕೆಟ್ ಸಿಗುತ್ತೆ ಅಂತ ನಾನು ಏನು ಯಾವತ್ತು ಎಲ್ಲಿ ಹೇಳ್ಕೊಂಡಿಲ್ಲ. ನಾನು ನನ್ ಟಿಕೆಟ್ ಆಕಾಂಕ್ಷಿ ಅಂತ ಹೇಳ್ಕೊಂಡಿದ್ದೀನಿ ಅಷ್ಟೇ. ಅದು ಟಿಕೆಟ್ ತಗೊಳ್ಳೋದು ಸಹಿತ ಅಷ್ಟು ಸುಲಭವಾದ ಕೆಲಸಗಳಲ್ಲ. ಕಾಂಗ್ರೆಸ್ ಪ್ರಯತ್ನ ಮಾಡಿದ್ರೆ, ದಳದಲ್ಲಿ ಪ್ರಯತ್ನ ಮಾಡಿದ್ರೆ, ಇವಾಗ BJP ಹೋಗಿದ್ದೀನಿ. ನಿಮಗೆ ಟಿಕೆಟ್ ಖಚಿತ, ನನಗೆ ಮತ್ತೆ CM ಆಗಿ ಟಿಕೆಟ್ ಖಚಿತ ಇಲ್ಲ. ಅದು ಅದ್ ಯಾರ ಹಣೆಬರ ಇದೆಯೋ, ಆ ಕೋಲಾರಮ್ಮ ಯಾರು ಆಶೀರ್ವಾದ ಮಾಡ್ತಲ್ಲ, ಅವರು ಕಾಂಗ್ರೆಸ್ ವರ್ಷ ದಳನೇ ಫೈಟ್ ಬಿಟ್ಟರೆ ಬರ್ತು. ಯಾವುದೇ ಕಾರಣಕ್ಕೂ ಸಹಿತ ನಮ್ಮ ವರ್ತೂರು ಪ್ರಕಾಶ್ ಅವ್ರಿಗೆ ಯಾವ ಕಾರಣಕ್ಕೂ ಸಹಿತ ಫೈಟ್ ಬಿಡಲ್ಲ. ಅವರು ಯಾವ ಇಲ್ಲಿಂದ ಎಲ್ಲಿ ಚಿತ್ತೂರು ತನಕ ನಿಲ್ಲಿಸ್ತಿ ಕೇಸರಿ ಬಾವುಟಗಳನ್ನ ಹಾಕೊಂಡು ಏನೋ ಬೈಕ್ ರ್ಯಾಲಿ ಅಂತೆ. ಇವ್ರು ಇಷ್ಟೆಲ್ಲ ಮಾಡೋ ದೇವಸ್ಥಾನ ದುಡ್ಡು ಕೊಡ್ತೀನಿ, ದೇವಸ್ಥಾನಗಳಿಗೆ ದುಡ್ಡು ಕೊಡ್ತಾರೆ, ವಾಲಿಬಾಲ್ ದುಡ್ಡು ಕೊಡ್ತಾರೆ, ಕ್ರಿಕೆಟ್ ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವ್ರು ವ್ಯಂಗ್ಯವಾಗಿ ಮಾತಾಡ್ತಾರಲ್ಲ. ಯಾಕೆ ಅಂದ್ರೆ ಕ್ರಿಕೆಟ್ ಮಕ್ಕಳಿಗೆ ಕ್ರಿಕೆಟ್ ಆಡ್ಸಕ್ಕೆ ಉತ್ತೇಜನ ಕೊಡಬಾರ್ದ? ನಾವು ದೇವಸ್ಥಾನಗಳು ಕಟ್ಟಿಸ್ಲಿಕ್ಕೆ, ನಮ್ಮ ಸಾಂಪ್ರದಾಯಿಕ ಸಂಸ್ಥೆಗಳವು ದೇವಸ್ಥಾನ ಕಟ್ಟಿಸ್ಲಿಕ್ಕೆ ನಾವು ಅವ್ರ ಸಹಾಯಗಳು ಮಾಡಬಾರ್ದ? ನಾನು ಯಾರ ಹತ್ರ ಹೋಗಿಲ್ಲ, ಅವರೇ ಬಂದು ನಮ್ಗೆ ಬೇಕು ಅಂತ ಹೇಳಿ ನಮ್ಗೆ ಸಹಾಯ ಕೇಳಿ ತಗೊಂಡು ಸಹಾಯ ತಗೊಂಡಿದ್ದಾರೆ. ಅದು ನಾವು ರಾಜಕಾರಣ ಮಾಡೋದಲ್ಲ, ಅದು ನಮಗೂ ಆತ್ಮತೃಪ್ತಿಯನ್ನು ಪಡಿತೀವಿ ನಾವು ಅದರ ಮುಖಾಂತರವಾಗಿ. ಆ ಯುವಕರು 60-65 ಟೂರ್ನಮೆಂಟ್ಗಳು ಮಾಡಿದ್ದೀವಿ, ಒಂದು 5 ವಾಲಿಬಾಲ್ ಟೂರ್ನಮೆಂಟ್ಗಳು ಮಾಡಿದ್ದೀವಿ, ಸುಮಾರು ಒಂದು 60-65 ದೇವಸ್ಥಾನಗಳಿಗೆ ನಮ್ಮ ಕೈಲಾದ ಸಹಾಯಗಳನ್ನು ಮಾಡಿದ್ದೀವಿ ನಾವು. ಅದನ್ನೇನು ನಿಂದನೆ ಮಾಡಲ್ಲ, ಅದು ಸಮಾಜ ಸೇವೆ ಅಲ್ವಾ? ಅದು ಸಮಾಜ ಸೇವೆ ಅಲ್ವಾ?